ನಮಸ್ಕಾರ ವೀಕ್ಷಕರಿ, ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಮಾಡಿ ತೋರಿಸುವಂಥ ದೈಜಿ ಕಿಚನ್ ರೋಶೋ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರಿ, ಇವತ್ತಿನ ಈ ನಮ್ಮ ಎಪಿಸೋಡ್ನಲ್ಲಿ ನಾನು ಎರಡು ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ ವೀಕ್ಷಕರಿ, ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ನಿಮಗೊಂದು ಇಮೇಲ್ ಐಡಿನ ಕೊಡ್ತೀವಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋಕೆ, ಹಾಗೂ ನಿಮಗೆ ಗೊತ್ತಿರುವಂಥ ನಿಮಗೆ ಬೇಕಾದಂಥ ರೆಸಿಪೀಸ್ ಏನಾದರೂ ಇದ್ದರೆ ನಮಗೆ ಬರೆದು ಕಳಿಸಿ ಅಂತ. ಹಾಗೆಯೇ ನಮಗೆ ಕುಂದಾಪುರದಿಂದ ಶೋಭಾ ಅನ್ನೋರು ಇಮೇಲ್ ಹಾಕಿ ಹೇಳಿದ್ದಾರೆ, ಅವರ ಮಕ್ಕಳಿಗೆ ಅಂತೆ ಡಾಕ್ಟರ್ ರಾಗಿ ತಿನ್ನಿಸಬೇಕು ಅಂತ ಹೇಳಿದ್ದಾರೆ ಅಂತೆ. ಅವರು ರಾಗಿ ಕುದಿಸಿ ಕೊಟ್ಟರು, ಮಕ್ಕಳು ತಿನ್ನೋದಿಲ್ಲ ಅಂತೆ. ಸೊ ರಾಗಿಯಿಂದ ಮಾಡುವಂಥ ಯಾವುದಾದ್ರು ಒಂದು ಒಳ್ಳೆ ರೆಸಿಪಿ ಇದ್ದರೆ, ಬ್ರೇಕ್ಫಾಸ್ಟಿಗೆ ಆಗುವಂಥ ರೆಸಿಪಿ ಇದ್ದರೆ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಹಾಗೆಯೇ ನಮಗೆ ಇನ್ನೊಬ್ಬರು ಹೆಲ್ದಿ ಬ್ರೇಕ್ಫಾಸ್ಟ್ ಯಾವುದಾದ್ರು ರೆಸಿಪಿ ಬೇಕಂತ ಕೇಳಿದ್ದಾರೆ. ಓಕೆ, ಯಾರು ಅದು? ಬಂಟ್ವಾಳದಿಂದ ಸಮ್ ರೇಗೋ. ಓಕೆ, ಬಂಟ್ವಾಳದಿಂದ ರೇಗೋ ಅವ್ರು ಏನು ಬರೆದು ಕಳಿಸಿದ್ದಾರೆ ಅಂದರೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಏನಾದರೂ ಇದ್ರೆ ಕುಡಿ ಅಂತ ಹೇಳಿದ್ದಾರೆ. ಸೊ ಅವರಿಬ್ಬರಿಗೂ ಸೂಟ್ ಆಗುವಂಥ ಬ್ರೇಕ್ಫಾಸ್ಟನ್ನು ಇವತ್ತು ನಾವು ನಿಮಗೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇವೆ. ಅದು ಯಾವ ಬ್ರೇಕ್ಫಾಸ್ಟ್? ಯಾ, ಐ ಆಮ್ ಮೇಕಿಂಗ್ ಟುಡೇ ರಾಗಿ ಉಪ್ಮಾ. ರಾಗಿ ಉಪ್ಮಾ? ಯಾ. ಓಕೆ ಸರಿ, ಹಾಗಾದರೆ ಇವತ್ತಿನ ನಮ್ಮ ಎಪಿಸೋಡಲ್ಲಿ ನಾವು ರಾಗಿ ಉಪ್ಮಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಯಾ, ಲೆಟ್ಸ್ ಹ್ಯಾವ್ ಲುಕ್ ಎಟ್ ದ ಇಂಗ್ರೀಡಿಯಂಟ್ಸ್ ಫಸ್ಟ್. 1 cup ರಾಗಿ ಫ್ಲಾರ್, 3 to 4 ಸ್ಟೆಮ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್, 7 to 8 ಪಾಲಕ್ ಲೀವ್ಸ್, 1 sprig ಕರಿ ಲೀವ್ಸ್, 3 tablespoons ಆಫ್ ಕೊರಿಯಾಂಡರ್ ಲೀವ್ಸ್, 2 tablespoons ಆಫ್ ಮಿಂಟ್ ಲೀವ್ಸ್, 1 onion, 1/4 inch ಜಿಂಜರ್, 2 to 3 ಲಾಂಗ್ ರೆಡ್ ಚಿಲೀಸ್, 1 teaspoon ಉರದ್ ದಾಲ್, 1/2 teaspoon ಮಸ್ಟರ್ಡ್, 2 tablespoons ಆಫ್ ಆಯಿಲ್, 3 tablespoons ಆಫ್ ಪೀನಟ್ಸ್, 2 tablespoons ಆಫ್ ಶುಗರ್ ವಿಚ್ ಇಸ್ ಆಪ್ಷನಲ್, 2 tablespoons ಆಫ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ವಿಚ್ ಇಸ್ ಆಲ್ಸೋ ಆಪ್ಷನಲ್, ಆ್ಯಂಡ್ ಸಾಲ್ಟ್ ಆ್ಯಸ್ ಪರ್ ಟೇಸ್ಟ್. ಸರಿ, ಹಾಗಾದ್ರೆ ಈಗ ರಾಗಿ ಉಪ್ಮಾ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡಿ ಆಯಿತು, ಈಗ ಹೇಗೆ ಮಾಡೋದು? ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಚಾಪಿಂಗ್ ಆಫ್ ದಿ ಗ್ರೀನ್ ವೆಜಿಟೇಬಲ್ಸ್. ಓಕೆ ಓಕೆ, ಸೊ ಐ ಹ್ಯಾವ್ ದೀಸ್ ಲೀವ್ಸ್. ಓಕೆ, ಇಲ್ಲಿ ರಾಗಿ ಮಾತ್ರ ಅಲ್ಲ, ಅದರಡಿಯಲ್ಲಿ ನಾವು ಸೊಪ್ಪುಗಳನ್ನು ಕೂಡ ಹಾಕ್ತಾ ಇದ್ದೇವೆ, ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಇರುವಂಥದ್ದು. ಸೊ ಈಗ ಮೊದಲು ಅರಿವೆಯನ್ನು ತಗೊಂಡಿದ್ದೀವಿ, ಅರಿವೆ ಇದೆ, ಪಾಲಕ್ ಇದೆ, ಹಾಗೂ ಪುದೀನ ಇದೆ, ಕೊತ್ತಂಬರಿ ಸೊಪ್ಪಿದೆ. ಯಾ, ಸೊ ಲೆಟ್ಸ್ ಜಸ್ಟ್ ಫೈನ್ಲಿ ಚಾಪ್ ಆಲ್ ದ ಲೀವ್ಸ್. ದೀಸ್ ಆರ್ ವಾಶ್ಡ್ ಆ್ಯಂಡ್ ಡ್ರೈನ್ಡ್. ಸೊ ಈಗ ಪಾಲಕ್. ಸೊ ದಿಸ್ ಈಸ್ ದಿ ಬೆಸ್ಟ್ ವೇ ಟು ಯು ನೋ ಸರ್ವ್ ಆರ್ ಕಿಡ್ಸ್ ಆಲ್ ದೀಸ್ ಗ್ರೀನ್ ವೆಜಿಟೇಬಲ್ಸ್ ಇನ್ ಅ ಹಿಡನ್ ಫಾರ್ಮ್. ಹೌದು, ತರಕಾರಿ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲ ದೂರ ಓಡ್ತಾರೆ, ಈ ರೀತಿ ಏನಾದರೂ ಸ್ಪೆಷಲ್ ಮಾಡಿಕೊಟ್ಟರೆ ಆಟೋಮೆಟಿಕ್ಕಾಗಿ ತಿಂತಾರೆ. ಸರಿ, ಸ್ಪೆಷಲಿ ಮಕ್ಕಳು ಅದರಲ್ಲಿ. ಯಾ, ಓಕೆ, ದೆನ್ ದಿ ಕೊರಿಯಾಂಡರ್ ಲೀವ್ಸ್ ಆಲ್ಸೋ ವಿ ಚಾಪ್ ಫೈನ್ಲಿ. ಆ್ಯಂಡ್ ದ ಮಿಂಟ್ ಲೀವ್ಸ್. ಪುದೀನ ಅಲ್ಲ? ಹೌದು. ಫ್ರೆಶ್ ಮಿಂಟ್ ಸ್ಮೆಲ್ ಬರ್ತದೆ. ಯಾ, ರಿಫ್ರೆಶಿಂಗ್ ಸ್ಮೆಲ್. ಯಾ, ವೆರಿ ಟ್ರೂ. ಆ್ಯಂಡ್ ಲೆಟ್ಸ್ ಚಾಪ್ ದೀಸ್ ಚಿಲೀಸ್ ಆಲ್ಸೋ. ವೈ ಐ ಡೋಂಟ್ ಯೂಸ್ ಗ್ರೀನ್ ಚಿಲೀಸ್? ಬಿಕಾಸ್ ಎವ್ರಿಥಿಂಗ್ ಇಸ್ ಗ್ರೀನ್ ಆ್ಯಂಡ್ ಯು ನೋ ವೈಲ್ ಬೈಟಿಂಗ್ ಯು ಮೇ ಬೈಟ್ ದ ಚಿಲಿ. ಸೊ ಡಿಫ್ರೆನ್ಶಿಯೇಟ್. ಐ ಹ್ಯಾವ್ ಟೇಕನ್ ರೆಡ್ ಚಿಲ್ಲಿ. ಹಸಿರು ಮೆಣಸಿನಕಾಯಿ ಗೊತ್ತಾಗ್ಲಿಕ್ಕಿಲ್ಲ ಅಲ್ಲ, ಅದಕ್ಕಾಗಿ ರೆಡ್ ಮೆಣಸಿನ ಗೊತ್ತಾಗುತ್ತೆ, ಖಾರ ಮೆಣಸು ತೆಗೆದು ಬಿಸಾಡ್ಬೋದು. ಸರಿ, ಸೊ ನಾವು ಆಲ್ಸೋ ದ ಜಿಂಜರ್ ಫೈನ್ಲಿ ಲೆಟ್ಸ್ ಚಾಪ್. ಓಕೆ, ಸೊ ಡನ್ ವಿತ್ ದಿ ಚಾಪಿಂಗ್ ಆಫ್. ಶುಂಠಿ ಕಟ್ ಮಾಡಿ ಆಯಿತು, ಮೆಣಸು ಕಟ್ ಮಾಡಿ ಆಯ್ತು. ಆಯಿತು, ಆನಿಯನ್ ಇಸ್ ಆಲ್ರೆಡಿ ಚಾಪ್ಡ್. ಓಕೆ, ಸೊ ಲೆಟ್ಸ್ ಶುರು ಮಾಡೋಣ. ಯಾ, ಪ್ರಿಪ್ರೇಷನ್. ವಿಲ್ ಹೀಟ್ ಆಯಿಲ್ ಆ್ಯಂಡ್ ಸ್ಪ್ಲಟ್ ಮಸ್ಟರ್ಡ್. ಓಕೆ, ಆ್ಯಂಡ್ ಬ್ರೌನ್ ಉರದ್ ದಾಲ್. ಓಕೆ, ಸೊ ವಿ ಕ್ಯಾನ್ ಡೂ ದಿಸ್ ವಿತ್ ಮಿನಿಮಮ್ ಆಫ್ ಆಯಿಲ್. ಸ್ವಲ್ಪ ಆಯಿಲ್ ಸಾಕಲ್ಲ? ಅಬೌಟ್ 2 tablespoons. ಎಣ್ಣೆ ಬಿಸಿ ಆದಮೇಲೆ
ಸಾಸಿವೆ ಹಾಕಿ. ಸೊ ಇಟ್ಸ್ ಹೀಟೆಡ್ ವೆಲ್. ಓಕೆ, ಇನ್ನು ಉದ್ದಿನ ಬೇಡ ಅಲ್ಲ? ಹೌದು, ಅದು ಒಡಿಲಿಕ್ಕೆ. ಮಸ್ಟರ್ಡ್ ಇಸ್ ಫ್ಲಟ್ಟರಿಂಗ್. ಸೊ ಉರದ್ ದಾಲ್ ಆ್ಯಂಡ್ ದೆನ್ ದ ಚಿಲೀಸ್. ಓಕೆ, ಶುಂಠಿ. ಯಾ, ಒಟ್ಟಿ. ಆ್ಯಂಡ್ ಆನಿಯನ್. ಈರುಳ್ಳಿ. ಹೌದು. ಸೊ ಲೆಟ್ಸ್ ಸ್ಲೈಟ್ಲಿ ಮೇಕ್ ದಿ ಆನಿಯನ್ ಸಾಫ್ಟ್. ಓಕೆ. ಸೊ ಇಟ್ಸ್ ಸಾಫ್ಟ್. ಓಕೆ, ಸೊ ನಾವು ಲೆಟ್ಸ್ ಆ್ಯಡ್ ದಿ ಓಕೆ ನೆಲಗಡಲೆ. ಯಾ, this just to add, you know, some taste into the upma. Generally we make upma with the rava. Haudu. Okay, but in local language nalli navu idu sajjige anta karitheva alla, rava dinda sajjige martteve. Ee sala navu ragi na use martta idivi. Yeah, uppittu. It's a healthier version. Okay, okay, this is kempu vanna. Yeah, okay, haudu kandu kempu. We'll add the curry leaves. Okay, so konege oggaraneyalle hakodalu. Haudu. And now all the greens. Okay, the palak. Keep you know, stirring. Mix maartta irbeku. Haudu. Now I'm going to add mint leaves and half of the coriander leaves. Okay, kottambari soppu swalpa haakta iddire. Haudu, idu last ge I want to garnish. Konege haakidre aayitu. Now we'll add 2 cups of water into this. ಈಗಲೇ ನೀರು ಹಾಕೋದಾ? ಓಕೆ, ಟೇಕನ್ 1 ಕಪ್ ಆಫ್ ರಾಗಿ ಫ್ಲಾರ್. ಸೊ ಎಕ್ಸಾಕ್ಟ್ಲಿ ದ ಡಬಲ್ ಆಫ್ ರಾಗಿ. ಓಕೆ, 1 ಕಪ್ ರಾಗಿ ಪೌಡರ್ ತಗೊಂಡಿರೋದ್ರಿಂದ ಅದರ ಡಬಲ್ 2 ಕಪ್ ನೀರು ಹಾಕ್ತಾ ಇದ್ದೀರಾ? ಓಕೆ, 2 ಕಪ್ಸ್. ಈಗಲೇ ನೀರು ಹಾಕೋದಲ್ವಾ? ಹೌದು. ನೌ ಲೆಟ್ಸ್ ಆ್ಯಡ್ ಸಾಲ್ಟ್ ಆಸ್ ವೆಲ್. ಉಪ್ಪು. ಯಾ, as per your taste. Okay, okay. And also sugar. Sakre kudle igle hakoda? Haudu, this is also optional. Bekadre hakbodu. Yeah, you can do without sugar. This is if you want it little sweet and you know tasty, you can add sugar. Bekadage haudu use madkondu. I've taken about 2 tablespoons of sugar. Now let's cover this. And keep it until the water kudiva tanke try. Yeah, nicely let's the water, you know, let it boil. So the water is haudu steaming. See, and now to the boiling water we are going to add the so kudiyo neerige iga idu ragi flour hakbeku. Okay, so I'm just slicing it here in the center. And you don't have to mix it. Okay, just make a small well here. And leave it, cover, keep for another 5 to 8 minutes closed. ರಾಗಿಯನ್ನು ನೀವು ಹಾಕಿ ಮಿಕ್ಸ್ ಮಾಡಿಲ್ಲ? ಇಲ್ಲ, ಅದರ ನಡುವಲ್ಲಿ ತೂತು ಹೋಲ್ ಮಾಡಿದ್ದೀರಿ? ಹೌದು. ಓಕೆ, ಆ್ಯಂಡ್ ಇಮಿಡಿಯೇಟ್ಲಿ ಕವರ್ ಇಟ್ ಆ್ಯಂಡ್ ಕೀಪ್ ಫಾರ್ ಅಬೌಟ್ 8 ಮಿನಿಟ್ಸ್, ಅಟ್ ಲೀಸ್ಟ್ 8 ಮಿನಿಟ್ಸ್. ಓಕೆ, ಸೊ ಈ ರೀತಿ ನೀವು ಮಿಕ್ಸ್ ಮಾಡಿದ್ರೆ ಖಾಲಿ ರಾಗಿನ ಹಾಕಿ ಆ ರಾಗಿಯ ಮಿಡ್ಲಲ್ಲಿ ಹೋಲ್ ಮಾಡಬೇಕಲ್ಲ? ಹೌದು. ಒಂದು ತೂತು ಮಾಡಿದರೆ ಆಯ್ತು, ಅದನ್ನು ಮಿಕ್ಸ್ ಮಾಡಬೇಕು ಅಂತ ಇಲ್ಲ. ಸೊ ಇದನ್ನು ಆಲ್ಮೋಸ್ಟ್ 8 ಮಿನಿಟ್ಸ್ ಹಾಗೆ ಕುದಿಲಿಕ್ಕೆ ಬಿಡಿ. ಯಾ, ಆನ್ ಮೀಡಿಯಂ ಫ್ಲೇಮ್.
ಓಕೆ, ಸಣ್ಣ ಉರಿಯಲ್ಲಿ. ಸೊ ಇಟ್ಸ್ ಆಲ್ಮೋಸ್ಟ್ ಏಟ್ ಮಿನಿಟ್ಸ್ ನಾವ್. ಸೊ ಲೆಟ್ಸ್ ಟೇಕ್ ಇಟ್ ಔಟ್ ಆ್ಯಂಡ್ ನಾವ್ ಐ ಆಮ್ ಗೋಯಿಂಗ್ ಟು ಮಿಕ್ಸ್ ಇಟ್. ಈಗ ಮಿಕ್ಸ್ ಮಾಡೋದ? ಹೌದು. ಅದ್ಯಾಕೆ ನಾವು ಮೊದಲೇ ಮಿಕ್ಸ್ ಮಾಡಿಲ್ಲ? ಬಿಕಾಸ್ ಇಫ್ ಯು ಮಿಕ್ಸ್ ಇಟ್ ಇನ್ ದ ಬಿಗಿನಿಂಗ್ ಇಟ್ ಗೆಟ್ಸ್ ಸ್ಟಿಕ್ಕಿ. ಓಕೆ, ವಿತ್ ದಿಸ್ ವೇ ಇಟ್ ಗೆಟ್ಸ್ ಕುಕ್ಡ್ ಫ್ರಮ್ ಬಾಟಮ್ ಆ್ಯಂಡ್ ದೆನ್ ಇಟ್ ಈಸ್ ಈಸಿಯರ್ ಟು ಮಿಕ್ಸ್. ಸಿ ನಾವ್ ಇಟ್ ಈಸ್ ನಾಟ್ ಸ್ಟಿಕ್ಕಿ ಲೈಕ್ ಅದರ್ವೈಸ್ ರಾಗಿ ಬಿಕಮ್ ಸ್ಟಿಕ್ಕಿ. ಫಸ್ಟಿಗೆ ನಾವು ಮಿಕ್ಸ್ ಮಾಡಿದರೆ ಅದು ಅಂಟುತ್ತೆ. ಯಾ, ಟ್ರೂ. ಯಾ, ಓಕೆ. ಸೊ ಫಸ್ಟಿಗೆ ಬೇಯ್ಲಿಕ್ಕಿಟ್ಟು ನಂತರ ನಾವು ಮಿಕ್ಸ್ ಮಾಡಿದರೆ ಅದು ಅಡಿಯಿಂದ ಬೇಯ್ತಾ ಬಂದಿರುತ್ತಲ್ಲ? ಸರಿ. ಓಕೆ, ಆ್ಯಂಡ್ ಸಿ ನಾವ್ ಇಟ್ ಇಸ್ ಈಸಿ ಟು ಮಿಕ್ಸ್. ಹೌದಾ, ಅಂಟಿಲ್ಲ ಈಗ, ಬಿಡಿ ಆಗಿದೆ. ಸರಿ, ಇಟ್ ಲುಕ್ಸ್ ಲೈಕ್ ಸಮ್ ಚಾಕ್ಲೇಟ್ ಫಜ್ಜಿಯಾ. ಸೊ ದಿಸ್ ಇಸ್ ಅ ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್ ಡಿಶ್. ಇಟ್ ಹ್ಯಾಸ್ ಗಾಟ್ ಹಸಿರು ಇದೆ, ರಾಗಿ ಇದೆ, and minimum of oil. Oil kuda kammi. Yeah, you can make this without sugar. And now let's sprinkle little coconut konega. Yeah, this is also so, optional. But hakidre ruchi irutte, kudide tengin kai hakidre ruchi jaasti irutte. You want to have it very healthy, you can just ignore coconut. Yeah, and it is also quick. ಹೌದು, ತುಂಬ ಕ್ವಿಕ್. ಇಟ್ಸ್ ಡನ್. ನಾ ಓನ್ಲಿ ಟು ಪ್ಲೇಟ್ ಇಟ್ ಔಟ್. ಓಕೆ, ಯಾ, ಬೇಗ ಇದಾಯ್ತು. ಆಯಿತು, ಯಾ, ಇಟ್ ಇಸ್ ಡನ್. ಓಕೆ, ಸೊ ಪ್ಲೇಟ್ ಅಲ್ಲ, ಪ್ಲೇಟ್ ಅಂಡ್ ದಟ್. ಓಕೆ, ಐ ಹ್ಯಾವ್ ಗ್ರೀಸ್ಡ್ ದಿಸ್. Little coconut on top, just to make it makkalannu maneyavarannella seliyo prayatna. Sorry. And I love to decorate my dishes. It's not only how you cook, but it also how presentation you present it. So hot out ragi upma, within no time we prepared very it. Quick anta helbodu. Yeah. Ragi upma tayarisalu bekaguva samagrigalu: ಒಂದು ಕಪ್ ರಾಗಿ ಹಿಟ್ಟು, ಸ್ವಲ್ಪ ಹಸಿರು ಎಲೆ ತರಕಾರಿಗಳಾದ ಏಳೆಂಟು ಪಾಲಕ್ಕಿ ಎಲೆಗಳು, ಒಂದು ಎಳೆ ಕರಿಬೇವಿನ ಸೊಪ್ಪು, ಮೂರು ಮೇಜು ಚಮಚ ಕೊಚ್ಚಿದ ಕೊತ್ತಂಬರಿ ಸೊಪ್ಪು, ಎರಡು ಮೇಜು ಚಮಚ ಕೊಚ್ಚಿದ ಪುದೀನಾ ಸೊಪ್ಪು, ಒಂದು ಈರುಳ್ಳಿ, ಕಾಲು ಇಂಚು ಶುಂಠಿ, ಎರಡು ಉದ್ದ ಕೆಂಪು ಮೆಣಸು, ಒಂದು ಟೀ ಚಮಚ ಉದ್ದಿನ ಬೇಳೆ, ಅರ್ಧ ಟೀ ಚಮಚ ಸಾಸಿವೆ, ಎರಡು ಮೇಜು ಚಮಚ ಎಣ್ಣೆ, ಮೂರು ಮೇಜು ಚಮಚ ನೆಲಗಡಲೆ, ಎರಡು ಮೇಜು ಚಮಚ ಸಕ್ಕರೆ ಬೇಕಾದಲ್ಲಿ ಮಾತ್ರ, ಎರಡು ಮೇಜು ಚಮಚ ಚೆನ್ನಾಗಿ ತುರಿದ ತೆಂಗಿನಕಾಯಿ, ರುಚಿಗೆ ತಕ್ಕಂತೆ ಉಪ್ಪು. ರಾಗಿ ಉಪ್ಮಾ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆಯನ್ನು ಸಿಡಿಸಿ, ಉರ್ದು ದಾಲ್, ತುಂಡರಿಸಿದ ಕೆಂಪು ಮೆಣಸು, ಹೆಚ್ಚಿದ ಈರುಳ್ಳಿ, ಶುಂಠಿ ಒಂದಾದರೊಂದಂತೆ ಹುರಿಯಿರಿ. ನಂತರ ಕಡಲೆ ಬೀಜ ಹಾಕಿ ಹುರಿಯಿರಿ. ತದನಂತರ ಮೊದಲೇ ಹೆಚ್ಚಿಟ್ಟ ಎಲ್ಲ ಎಲೆ ತರಕಾರಿಗಳನ್ನು ಹಾಕಿ ಮೃದುವಾಗುವವರೆಗೂ ಹುರಿಯಿರಿ. ತದನಂತರ ಎರಡು ಕಪ್ ನೀರು ಸೇರಿಸಿ ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಬೇಕಾದಲ್ಲಿ ಸಕ್ಕರೆಯನ್ನು ಹಾಕಿ ಕುದಿಸಿ. ಹೀಗೆ ಕುದಿನೀರಿನ ಮಧ್ಯಭಾಗಕ್ಕೆ ರಾಗಿ ಪುಡಿಯನ್ನು ಸುರಿಯಿರಿ. ನಂತರ ಈ ರಾಗಿ ಪುಡಿಯ ಮಧ್ಯಭಾಗದಲ್ಲಿ ಖಾಲಿ ಜಾಗವನ್ನು ಮಾಡಿಬಿಡಿ. ಇದನ್ನು ಸುಮಾರು 8 ನಿಮಿಷ ಬೇಯಲಿಡಿ. ಬೆಂದ ನಂತರ ನಿಧಾನಕ್ಕೆ ಈ ಮಿಶ್ರಣವನ್ನು ಕಲಸುತ್ತಾ ಬನ್ನಿ. ಸಂಪೂರ್ಣ ಕಲಸಿದ ನಂತರ ಕೊನೆಯಲ್ಲಿ ತುರಿದ ತೆಂಗಿನಕಾಯಿಯನ್ನು ಸುರಿಸಿ. ಇಲ್ಲಿಗೆ ರಾಗಿ ಉಪ್ಮಾ ರೆಡಿ.
ಇದನ್ನ ಸ್ವಲ್ಪ ಬಿಸಿಯಾಗಿರುವಾಗಲೇ ತಿನ್ನಲು ಕೊಡಿ. ಸೊ ಇಲ್ಲಿಗೆ ನಮ್ಮ ಕ್ವಿಕ್ ರೆಸಿಪಿ ರಾಗಿ ಉಪ್ಮಾ ರೆಡಿ ಆಗಿದೆ. ಇದರ ನೆಕ್ಸ್ಟ್ ನಾವು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ? ಯಾ, ದ ನೆಕ್ಸ್ಟ್ ರೆಸಿಪಿ ಇಸ್ ಗೋಯಿಂಗ್ ಟು ಬಿ ಪಾಪಿ ಸೀಡ್ಸ್ ಆ್ಯಂಡ್ ಆಲ್ಮಂಡ್ಸ್ ಜ್ಯೂಸ್, ವಿಚ್ ಇಸ್ ಜ್ಯೂಸ್ ಫಾರ್ ದ ಸಮರ್. ಆ್ಯಂಡ್ ಹಾಗಾದರೆ ಬಿಸಿ ಬಿಸಿ ಬೇಸಿಗೆ ಕಾಲದಲ್ಲಿ ನಿಮ್ಮನ್ನು ತಂಪು ಮಾಡೋಕ್ಕೆ ನಾವು ಜ್ಯೂಸ್ ಮಾಡ್ತಾ ಇದ್ದೀವಿ, ಅದು ಆಫ್ಟರ್ ಅ ಶಾರ್ಟ್ ಬ್ರೇಕ್. ವಿಲ್ ಬಿ ಬ್ಯಾಕ್ ಸೂನ್.